ಹಾವೇರಿ ಗ್ಯಾಂಗ್ ರೇಪ್ ಪ್ರಕರಣ, ಅದಕ್ಕೆ ಸಾಕ್ಷಿಗಳೆಲ್ಲ ಸಿಕ್ಕಿದೆ, ಅದು ಗ್ಯಾಂಗ್ ರೇಪ್ ಅನ್ನೋದು. ಅಲ್ಲ, ನಾನು ಹೇಳಿದ್ನಲ್ಲ, ನಿನ್ನೇನು ಹೇಳಿದೆ, ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗೋವರೆಗೂ ಕೂಡ ನಾವು ಏನು ಪ್ರಿಯಂಪ್ಟ್ ಮಾಡೋಕ್ಕಾಗೋದಿಲ್ಲ. ಸುಮ್ಮನೆ ಅದು ಇದು ಹೇಳಿಕೆಗಳು ಕೊಡೋದ್ರಿಂದ ಉಪಯೋಗ ಇಲ್ಲ. ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬರಲಿ, ಬಂದಾದ್ಮೇಲೆ ಏನು ಕ್ರಮ ತಗೋಬೇಕು ಕಾನೂನು ಪ್ರಕಾರ ಅದನ್ನು ಯಾವುದೇ ಮುಲಾಜಿಲ್ಲದೆ ತಗೊಳ್ತೀವಿ ಅಂತಲೇ ಹೇಳಿದ್ದೀನಿ ನಾನು. ಯಾರನ್ನು ರಕ್ಷಣೆ ಮಾಡೋದು ಕೂಡ ಅಗತ್ಯ ಇಲ್ಲ, ಮಾಡೋದು ಇಲ್ಲ. ಸರ್, ಬಿಜೆಪಿ ಮತ್ತೆ ವಿಜೇಂದ್ರ ಟ್ವೀಟ್ ಮಾಡಿ, ಕರ್ನಾಟಕದಲ್ಲಿ ಮಹಿಳೆಯರಿಗೆ ಸೇಫ್ ಇಲ್ಲ, ಹಾವೇರಿ ಘಟನೆ ಆಯಿತು, ಆಮೇಲೆ ಬೆಳಗಾವಿ ಘಟನೆ ಆಯಿತು. ಅವರು ಸರ್ಕಾರ ನಡೆಸುವಾಗ ಯಾವುದು ಘಟನೆ ಆಗಿಲ್ವಾ? ಅವಾಗೇನು ಹೇಳ್ಬೇಕು ನಾವು, ಅವಾಗ ಸೇಫ್ ಇದೆ ಇತ್ತು ಅಂತ ಹೇಳಬೇಕಾ? ಸಿ, ಇವೆಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ನಾವು ಏನು ಮಾಡಬೇಕು ಅದೆಲ್ಲ ಮಾಡ್ತೇವೆ. ಆಮೇಲೆ ನಿರ್ಭಯ ಕಾರ್ಯಕ್ರಮ ಕೇಂದ್ರ ಸರ್ಕಾರದ್ದು ಮತ್ತು ರಾಜ್ಯ ಸರ್ಕಾರದ್ದು ಏನು ಕಾರ್ಯಕ್ರಮ ಮಾಡಿದ್ದೇವೆ, ಅನೇಕ ಇದು ಕಾರ್ಯಕ್ರಮಗಳನ್ನು ಅದಕ್ಕೆ ಮಾಡಿಕೊಂಡಿದ್ದೇವೆ ಮಹಿಳೆಯರ ರಕ್ಷಣೆ ಮಾಡೋದಕ್ಕೋಸ್ಕರ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ಅನೇಕ ಯೋಜನೆಗಳನ್ನು ಮಾಡಿದ್ದೇವೆ. ಏನು ಇಂತಹ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ನಾವು ಅದಕ್ಕೆ ಶೀಘ್ರವಾಗಿ ಏನು ಕ್ರಮ ತಗೊಳ್ಬೇಕೋ ಅದನ್ನು ಕಾನೂನು ಚೌಕಟ್ಟಲ್ಲಿ ತಗೊಳ್ತೇವೆ. ನಾವು ಅವೇರ್ನೆಸ್ಸು ಕ್ರಿಯೇಟ್ ಮಾಡ್ತಿರ್ತೀವಿ. ಎಲ್ಲಾದರೂ ಒಂದು ಇಂಥ ಘಟನೆ ನಡೆದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಸುರಕ್ಷತೆ ಇಲ್ಲ ಅಂತ ಹೇಳೋದು ಸರಿ ಇಲ್ಲ. 22ರ ಬಳಿಕ ಅಯೋಧ್ಯೆಗೆ ಹೋಗ್ತೇವಂತ ಸಿಎಂ ಸಾಗರ್ ಹೇಳ್ತಾರೆ ಸರ್, ಆ ಥರದ ಏನಾದರೂ ಚರ್ಚೆಗಳು ಸರ್ಕಾರದಲ್ಲಿ ಆಗ್ತಾ ಇತ್ತು ಸರ್? ಸಂಪುಟ ಗೊತ್ತಿಲ್ಲ, ನಮಗೇನು ಗೊತ್ತಿಲ್ಲ. ಹೈಕಮಾಂಡ್ನವರಿಗಾಗಲೇ ಸ್ಪಷ್ಟಪಡಿಸಿದ್ದಾರೆ ನಾವು ಆ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ. ಒಂದು ವೇಳೆ ಅವರು ಆನಂತರ ಏನಾದರೂ ಹೋಗಬೇಕು ಅಥವಾ ಹೋಗ್ತೀವಿ ಅನ್ನೋದೇನಾದರೂ ತೀರ್ಮಾನ ಮಾಡಿದರೆ ಹೋಗ್ತೀವಿ. ಇದೆಲ್ಲವೂ ನಮ್ಮ ಹೈಕಮಾಂಡಿನ ನಿರ್ಧಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಅಲ್ಲ, ರಾಜ್ಯದಿಂದ ತೀರ್ಮಾನ ತಗೋಬಹುದಲ್ಲ. ಇಲ್ಲ, ನಾವು ನಮ್ಮದು ನ್ಯಾಷನಲ್ ಪಾರ್ಟಿ, ಹೈಕಮಾಂಡ್ನವರು ಏನು ತೀರ್ಮಾನ ಕೊಡ್ತಾರೆ ಅದರ ಪ್ರಕಾರ ನಡ್ಕೊಳ್ತೀವಿ. ರಾಜ್ಯದಲ್ಲಿ ಅವರೇ ಒಂದು ಅವರು ಹೇಳಿದಾಗ ಅವರ ವಿರುದ್ಧವಾಗಿ ನಾವು ಮಾಡಕ್ಕೆ ಹೋಗೋದಿಲ್ಲ. ಸಿಎಂ ಅವರು ಹೇಳಿದ್ರು ನಾವು ರಾಮನ್ ಭಕ್ತರೆ, 22ದ ಮೇಲೆ ಹೋಗ್ತೀವಿ, ಈಗ 22 ರಾಜಕೀಯ ಮಾಡ್ತಾರೆ ಅದಕ್ಕೆ ಹೋಗ್ತಿಲ್ಲ ಅಂತ ಹೇಳ್ತಾರೆ ಸರ್. ಅದಿರ್ಬೋದು, ಆ ರೀತಿಯೇ ಇರ್ಬೋದು. ಸರ್, ನಮ್ಗೆ ಪ್ರಿಯಾಂಕಾ ಗಾಂಧಿ ಅವರು ಕರ್ನಾಟಕದಿಂದ ಸ್ಪರ್ಧೆ ಮಾಡಲಿಕ್ಕೆ ಒಂದಿಷ್ಟು ಕ್ಷೇತ್ರಗಳ ಸರ್ವೆ ಆಗಿದೆ ಅನ್ನುವಂಥದ್ದು, ಪ್ರಿಯಾಂಕಾ ಗಾಂಧಿ ಕರ್ನಾಟಕಕ್ಕೆ ಬರ್ತಾರ ಚುನಾವಣೆ ಸ್ಪರ್ಧೆ? ಅದು ಗೊತ್ತಿಲ್ಲ, ನಮ್ಮ ಅಧ್ಯಕ್ಷರಿಗೆ ಗೊತ್ತಿರುತ್ತೆ ಅದೆಲ್ಲ. ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ, ಅಂತದ್ದೇನಾದ್ರೂ ಬೆಳವಣಿಗೆ ಇದ್ರೆ ಅವರಿಗೆ ಗೊತ್ತಾಗ್ಬೇಕೆ ಬಿಟ್ರೆ ನಮ್ಗೆ ಏನು ಗೊತ್ತಾಗ. ಬಂದ್ರೆ ಸ್ವಾಗತ ಮಾಡ್ತೀರಾ ಸರ್? ಖಂಡಿತವಾಗಿ.